ಮೋನಾಲಿಸಾ ಪೇಂಟಿಂಗ್ನ ಇವತ್ತಿನ ಬೆಲೆ ಆರು ಸಾವಿರ ಕೋಟಿ ವಿಜಯ್ ಮಲ್ಯ ಬ್ರಿಟನ್ನಿಂದ ಒಂದೂವರೆ ಕೋಟಿ ಕೊಟ್ಟು ಟಿಪ್ಪು ಸುಲ್ತಾನ್ ಸ್ವಾಡನ್ನ ತೊಗೊಂಡ್ಬಂದರು ಅದಕ್ಕೂ ಎನ್ ಎಫ್ ಟಿಗೆ ಏನು ಸಂಬಂಧ ಸ್ನೇಹಿತರೆ ಭೂಗೋಳ ಚಾನಲ್ಗೆ ಸ್ವಾಗತ ಬನ್ನಿ ವಿಡಿಯೋ ಒಳಗೋಣ ನಾನ್ ಫಂಜಿಬಲ್ ಟೋಕನ್ ಎನ್ ಎಫ್ ಟಿ ನಾನ್ ಫಂಜಿಬಲ್ ಟೋಕನ್ಗೆ ಹೋಗಕ್ಕಿಂತ ಮುಂಚೆ ನಾವು ಫಂಜಿಬಲ್ ಅಂದ್ರೇನು ನಾನ್ ಫಂಜಿಬಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇವಾಗ ನೀವು ಅಮೆಝಾನಲ್ಲಿ ಒಂದು ಸ್ವೆಟರ್ ಆರ್ಡರ್ ಮಾಡ್ತೀರಾ ಆ ಸ್ವೆಟರ್ನ ಒಂದು ಸೆಲ್ಲರ್ ಅಮೆಝಾನ್ ಮೂಲಕ ವ್ಯಾಪಾರ ಮಾಡ್ತಾ ಇರ್ತಾನೆ ನೀವು ಆರ್ಡರ್ ಮಾಡಿರೋ ಸ್ವೆಟರ್ ಥರ ಅವನ ಹತ್ರ ಒಂದು ಅರವತ್ತು ಸ್ವೆಟರ್ಸ್ ಇರುತ್ತೆ ಯಾವುದೇ ಸ್ವೆಟರ್ಸ್ಗೆ ಏನು ವ್ಯತ್ಯಾಸ ಇಲ್ಲ ಎಲ್ಲ ಒಂದೇ ಥರ ಅಂದರೆ ನೀವು ಒಂದು ಸ್ವೆಟರ್ ತರಿಸ್ಕೊಂಡು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಆ ಸ್ವೆಟರ್ನ ನೀವು ರೀಪ್ಲೇಸ್ ಮಾಡ್ಕೋಬೋದು ಇನ್ನೊಂದು ಸ್ವೆಟರ್ ಜೊತೆಗೆ ಅಲ್ಲಿಗೆ ಆ ಸ್ವೆಟರ್ಗೆ ಅಂತ ದೊಡ್ಡದಾಗಿ ಏನು ವ್ಯಾಲ್ಯೂ ಇಲ್ಲ ಎಲ್ಲ ಕಾಮನ್ ಆಗಿರುವಂಥ ಸ್ವೆಟರ್ ಒಂದೇ ವ್ಯಾಲ್ಯೂ ಇದನ್ನು ನಾವು ಫಂಜಿಬಲ್ ಅಂತೀವಿ ಫಂಜಿಬಲ್ ಅಂದರೆ ರಿಪ್ಲೇಸಬಲ್ ಅಂತ ಇವಾಗ ಇದೇ ಸ್ವೆಟರ್ ನೀವು ಎರಡು ವರ್ಷ ಹಾಕೋತಾ ಇದ್ದೀರಾ ಅದು ತುಂಬ ಎಮೋಷ್ನಲಿ ಕನೆಕ್ಟೆಡ್ ನಿಮ್ಮ ಜೊತೆಗೆ ಆ ಸ್ವೆಟರ್ ಒಂದು ರೇಂಜ್ ಹೇಳಬೇಕು ಅಂದರೆ ಈ ಯಾರೇ ನೀನು ಚೆಲುವೆ ಕಮಲಿ ರೇಂಜಿಗೆ ಒಂದು ಸ್ವೆಟರ್ ಅಂದ್ಕೊಳ್ಳಿ ಆ ಸ್ವೆಟರು ಎರಡು ವರ್ಷದಿಂದ ನೀವು ಹಾಕ್ಕೋತಾ ಇದ್ದೀರಾ ಯಾರೊಬ್ರು ಬರ್ತಾರೆ ಬಂದ್ಬಿಟ್ಟು ಅದೇ ಥರ ಒಂದು ಸ್ವೆಟರ್ ಹೊಸ ಸ್ವೆಟರ್ ಕೊಡ್ತಾರೆ ನೀವು ಅದನ್ನು ತೊಗೋತೀರಾ ತೊಗೊಳಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ ಯಾಕೆಂದರೆ ಈಗ ನೀವು ಹಾಕ್ಕೊಂಡಿರೋ ಸ್ವೆಟರು ಎಮೋಷ್ನಲಿ ಕನೆಕ್ಟೆಡ್ ಅವ್ರು ಕೊಡುವಂಥ ಸ್ವೆಟರ್ ಒಂದು ಹೊಸ ಸ್ವೆಟರ್ ನೋತ್ಬಿಟ್ರೆ ಅದಕ್ಕೆ ಅಂತ ಬೇರೆ ವ್ಯಾಲ್ಯೂ ಇಲ್ಲ ಈ ಎಮೋಷ್ನಲಿ ಕನೆಕ್ಟ್ ಆಗಿರೋಂಥ ಸ್ವೆಟರ್ ಇದೆಯಲ್ಲ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅದೊಂದು ಸೈಕಲಾಜಿಕಲ್ ಹೈಪ್ ಅದು ಆ ಥರ ವಿಷಯಗಳನ್ನ ನಾನ್ ಫಂಜಿಬಲ್ ಅಂತಾರೆ ಅಂದರೆ ನಾನ್ ರೀಪ್ ಇರಿಪ್ಲೇಸಿಬಲ್ ಅನ್ನೋದನ್ನು ನಾನ್ ಫಂಜಿಬಲ್ ಅಂತ ಹೇಳೋದು ಸೊ ಮೋನಾಲಿಸಾ ಪೇಂಟಿಂಗ್ ಅಂದರೆ ಅದೇ ರೀತಿ ವಿಜಯ್ ಒಂದು ಟಿಪ್ಪು ಸುಲ್ತಾನ್ ಸ್ವಾಡ್ ಅಂತ ಹೇಳಿದೆ ಇವೆಲ್ಲ ತುಂಬ ಸ್ಪೆಷಲ್ ಅಲ್ವಾ ಮೋನಾಲಿಸಾ ಪೇಂಟಿಂಗ್ ಒಂದು ಒನ್ ಆಫ್ ಇಟ್ಸ್ ಕೈಂಡ್ ಟಿಪ್ಪು ಸುಲ್ತಾನ್ ಸ್ವಾಡು ಒನ್ ಆಫ್ ಇಟ್ಸ್ ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಇದೆ ಅದೆಲ್ಲ ಫಿಸಿಕಲಿ ವ್ಯಾಲ್ಯೂಬಲ್ ಪ್ರಾಪರ್ಟೀಸ್ ಇದನ್ನು ನೀವು ಇವಾಗ ಡಿಜಿಟಲ್ ಲೆವೆಲಲ್ಲಿ ಯೋಚನೆ ಮಾಡಕ್ಕೆ ನೋಡಿ ಅದೇ ನಾನ್ ಫಂಜಿಬಲ್ ಟೋಕನ್ ಉದಾಹರಣೆಗೆ ಹೇಳಬೇಕು ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಒಂದು ವೇಳೆ ಇವಾಗ ಸಿಕ್ತಿದ್ರೆ ಅದರ ಫಸ್ಟ್ ಅನೌನ್ಸ್ಮೆಂಟು ಟ್ವಿಟ್ಟರಲ್ಲಿ ಆಗಿರೋದು ಟ್ವೀಟ್ ಮಾಡಿರೋರು ಭಾರತಕ್ಕೆ ಸ್ವಾತಂತ್ರ್ಯ ಇವತ್ತು ಈ ಟೈಮಲ್ಲಿ ಸಿಕ್ಕಿದೆ ಅಂತ ಆ ಟ್ವೀಟು ತುಂಬ ತುಂಬ ಸ್ಪೆಷಲ್ ಟ್ವೀಟ್ ಅಲ್ವಾ ಎಷ್ಟೊಂದು ಟ್ವೀಟ್ಸ್ ಬಂದಿರ್ಬೋದು ಬಟ್ ಈ ಟ್ವೀಟ್ ತುಂಬ ಸ್ಪೆಷಲ್ ಆಗಿರುತ್ತೆ ಅದೊಂದು ನಾನ್ ಫಂಜಿಬಲ್ ಡಿಜಿಟಲ್ ಆರ್ಟ್ ಅದೇ ರೀತಿ ಧೋನಿ ಎಷ್ಟೊಂದು ಸಿಕ್ಸಸ್ ಹೊಡೆದಿರ್ಬೋದು ಆದರೆ ಅವರು ವರ್ಲ್ಡ್ ಕಪ್ ಫೈನಲಲ್ಲಿ ಆ ಆನಲ್ಲಿ ವಿನ್ನಿಂಗ್ ಶಾಟ್ ಹೊಡೆದ್ರಲ್ಲ ಆ ಸಿಕ್ಸ್ ತುಂಬ ತುಂಬ ಸ್ಪೆಷಲ್ ಸಿಕ್ಸ್ ಅದರ ಒಂದು ಕ್ಲಿಪ್ ಇದೆಯಲ್ಲ ಅದು ನಾನ್ ಫಂಜಿಬಲ್ ಒಂದು ವೇಳೆ ನೀವು ಈ ರೀತಿ ಡಿಜಿಟಲ್ ವಿಷಯಗಳನ್ನ ವ್ಯಾಪಾರ ಮಾಡಿದ್ರೇನು ಅದನ್ನೇ ನಾನ್ ಫಂಜಿಬಲ್ ಟೋಕನ್ ಅಂತ ಹೇಳೋದು ಈ ಎನ್ ಎಫ್ ಟಿ ಸಿ ವ್ಯಾಪಾರ ಬಂದ್ಬಿಟ್ಟು ಸುಮ್ಮನೆ ನಾವು ಗೂಗಲ್ಗೆ ಹೋಗ್ಬಿಟ್ಟು ಇಮೇಜಸ್ ಡೌನ್ಲೋಡ್ ಮಾಡ್ದಂಗಲ್ಲ ಏನೋ ಒಂದು ಜಿ ಐ ಎ ಎಫ್ ಡೌನ್ಲೋಡ್ ಮಾಡಿದ್ವಿ ಒಂದು ವೀಡಿಯೋ ಕ್ಲಿಪ್ ಡೌನ್ಲೋಡ್ ಮಾಡಿದ್ವಿ ಅಷ್ಟಲ್ಲ ಈ ಒಂದು ವ್ಯಾಪಾರ ಒಂದು ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮಲ್ಲಿ ನಡೆಯುವಂಥ ಒಂದು ವ್ಯಾಪಾರ ಬಿಟ್ಕಾಯಿನ್ಸ್ ಥರ ಕಾಯಿನ್ಸ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಇವಾಗ ಒಂದು ಬಿಟ್ಕಾಯಿನ್ ಇನ್ನೊಂದು ಬಿಟ್ಕಾಯಿನು ತೊಗೊಂಡ್ರೆ ನಿಮ್ಮ ವ್ಯಾಲ್ಯೂ ಒಂದೇ ಬಟ್ ಇದ್ರಲ್ಲಿ ಹಂಗಲ್ಲ ಒಂದೊಂದು ಆರ್ಟಿಗೂ ಇನ್ನೊಂದು ಆರ್ಟಿಗೂ ವ್ಯಾಲ್ಯೂ ಚೇಂಜ್ ಆಗುತ್ತೆ ನಾನು ಮುಂಚೆ ಹೇಳಿದಂಗೆ ಮೊನಾಲಿಸಾ ಪೇಂಟಿಂಗಿಗೆ ಒಂದು ಬೆಲೆ ಟಿಪ್ಪು ಸುಲ್ತಾನ್ ಸ್ವಾಡ್ಗೊಂದು ಬೆಲೆ ಅಂದರೆ ಅದೇ ರೀತಿ ಡಿಜಿಟಲಲ್ಲಿರುವಂಥ ವೀಡಿಯೋ ಕ್ಲಿಪ್ಪಿಗೆ ಒಂದು ಬೆಲೆ ಇರುತ್ತೆ ಅಥವಾ ಒಂದು ಇಮೇಜ್ ಒಂದು ಬೆಲೆ ಇರುತ್ತೆ ಆ ರೀತಿ ನೀವು ಕ್ರಿಪ್ಟೋ ಕರೆನ್ಸಿ ಪ್ಲ್ಯಾಟ್ಫಾರ್ಮಲ್ಲಿ ವ್ಯಾಪಾರ ಮಾಡ್ತೀರಾ ಈ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಯೂಸ್ ಮಾಡಬೇಕು ಅಂದರೆ ನಿಮಗೆ ಒಂದು ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ಇರಬೇಕು ಅದರದ್ದೊಂದು ಅಕ್ ಅಕೌಂಟ್ ಇರಬೇಕು ನೀವು ಉದಾಹರಣೆಗೆ ನೀವೊಂದು ಫೋಟೋ ಶಾಪಲ್ಲಿ ಒಂದು ಒಳ್ಳೆಯ ಅದ್ದೂರಿ ಇಮೇಜೊಂದು ಡೆವಲಪ್ ಮಾಡಿದ್ದೀರ ಅಂದ್ಕೊಳ್ಳಿ ಅದನ್ನು ನೀವು ಆ ಕ್ರಿಪ್ಟೋ ಕರೆನ್ಸಿ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತೀರಾ ವ್ಯಾಪಾರ ಮಾಡೋಕ್ಕೆ ಅದನ್ನು ಒಬ್ಬರು ತೊಗೋತಾರೆ ಆವಾಗ ಒಂದು ಲೆಕ್ಜರ್ ಅಂದರೆ ಯಾರು ಯಾರಿಗೆ ಕೊಟ್ಟಿದ್ದಾರೆ ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಎಷ್ಟಕ್ಕೆ ಕೊಟ್ಟಿದ್ದಾರೆ ಅಂತ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಆ ಇಮೇಜಲ್ಲಿ ಲೋಡ್ ಆಗುತ್ತೆ ಆ ಇಮೇಜು ಈ ಕ್ರಿಪ್ಟೋ ಕರೆನ್ಸಿ ನೆಟ್ವರ್ಕಿಂಗಲ್ಲಿ ಕೋಟ್ಯಾಂತರ ಜನ ಇರ್ತಾರೆ ಕೋಟ್ಯಾಂತರ ಸಿಸ್ ಸಿಸ್ಟಮ್ಸ್ ಇರುತ್ತೆ ಅವರೆಲ್ಲ ಸಿಸ್ಟಮ್ಸಲ್ಲೂ ಇದು ಪಬ್ಲಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ ಎಲ್ಲ ಸಿಸ್ಟಮ್ಗೂ ಹೋಗುತ್ತೆ ಎಲ್ಲದರಲ್ಲೂ ಅಪ್ರೂವ್ ಆದರೆ ಮಾತ್ರ ಈ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗುತ್ತೆ ಅದೇ ರೀತಿ ಈ ಟ್ರಾನ್ಸಾಕ್ಷನ್ ಬೇರೆ ಕಡೆ ಎಲ್ಲರೂ ಯಾರು ಒಂದು ಟ್ರಾನ್ಸಾಕ್ಷನ್ ಮಾಡ್ಬೋದು ಒನ್ ಟು ಒನ್ ಆ ಟ್ರಾನ್ಸಾಕ್ಷನ್ನು ಅದರ ಕಾಪೀಸು ಅಷ್ಟೇ ಇಲ್ಲಿ ಯಾರ್ಯಾರು ಈ ನೆಟ್ವರ್ಕಿಂಗಲ್ಲಿ ಇದ್ದಾರೆ ಆ ಎಲ್ಲ ಸಿಸ್ಟಮ್ಗೂ ಈ ಕಾಪೀಸ್ ಹೋಗುತ್ತೆ ಸೊ ಬಿಟ್ಕಾಯಿನ್ ಅಥವಾ ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಈ ನಾನ್ ಫಂಜಿಬಲ್ ಟೋಕನ್ಸ್ ಇದೆಲ್ಲ ತೊಗೊಂಡ್ರೆ ನಿಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಆಗೋವಂಥದ್ದು ಬ್ಲಾಕ್ ಚೈನ್ ಬಗ್ಗೆ ನಾನು ಬಿಟ್ಕಾಯಿನ್ ವೀಡಿಯೋನಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ನೀವು ಬೇಕಾದರೆ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೋಡ್ಬೋದು ಬ್ಲಾಕ್ ಚೈನ್ ಯಾವ ರೀತಿ ವರ್ಕ್ ಆಗುತ್ತೆ ಈ ಕ್ರಿಪ್ಟೋ ಕರೆನ್ಸಿ ನೆಟ್ವರ್ಕಿಂಗ್ ಅಂತ ಹೇಳೋದ್ನಲ್ಲ ಇದರಲ್ಲಿ ಕೋಟ್ಯಾಂತರ ಸಿಸ್ಟಮ್ಸ್ ಇರುತ್ತೆ ಕೋಟ್ಯಾಂತರ ಯೂಸರ್ಸ್ ಇರ್ತಾರೆ ಒಂದೊಂದು ಟ್ರಾನ್ಸಾಕ್ಷನ್ನು ಈ ಕೋಟ್ಯಾಂತರ ಸಿಸ್ಟಮ್ಸ್ಗೆ ಹೋಗುತ್ತೆ ಕಾಪಿಯಾಗಿ ಹೋಗುತ್ತೆ ಹಂಗೆ ಹೋಗಿ ಎಲ್ಲದರಲ್ಲೂ ಅಪ್ರೂವ್ ಆದರೆ ಮಾತ್ರ ನಿಮಗೆ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗೋದು ಒಂದು ವೇಳೆ ಒಂದು ಸಿಸ್ಟಮಲ್ಲಿ ಫೇಲ್ ಆದರೂ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಕನ್ಸಿಡರ್ ಆಗುತ್ತೆ ಹಾಗಾದರೆ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋ ಕಾನ್ಸೆಪ್ಟು ಎರಡು ಸಾವಿರದ ಒಂಬತ್ತರಲ್ಲಿ ತಂದರು ಇವಾಗ ಎರಡು ಸಾವಿರದ ಇಪ್ಪತ್ತೊಂದು ಕೋಟಿಯಾನುಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಒಂದೊಂದು ಟ್ರಾನ್ಸಾಕ್ಷನ್ನು ಒಂದೊಂದು ಸಿಸ್ಟಮ್ಗೂ ಹೋಗಿ ಒಂದು ಕಾಪಿ ಜನ್ರೇಟ್ ಆಗಬೇಕು ಅಂದರೆ ಎಷ್ಟು ಕಾಂಪ್ಲೆಕ್ಸ್ ಎಷ್ಟು ಎನರ್ಜಿ ಇದರಲ್ಲಿ ಕನ್ಸ್ಯೂಮ್ ಆಗುತ್ತೆ ನೀವೇ ಲೆಕ್ಕಾಕಿ ಇದು ಕಾರಣ ಏನು ಇಷ್ಟು ಕಾಪೀಸ್ ಏನಕ್ಕೆ ಬೇಕು ಅಂದರೆ ಈ ಬಿಟ್ಕಾಯಿನ್ಸ್ ಅಥವಾ ಈ ಕ್ರಿಪ್ಟೋ ಕರೆನ್ಸಿ ನೆಟ್ವರ್ಕಲ್ಲಿ ಬ್ಯಾಂಕ್ ಅನ್ನೋದು ಬರೋಲ್ಲ ಹಾಗಾಗಿ ಈ ಸಿಸ್ಟಮ್ಸ್ ಏನಿದೆ ಅದೇ ನಮಗೆ ಪ್ರೂಫ್ ಸೊ ಈ ಸಿಸ್ಟಮ್ಸಲ್ಲಿ ಇರೋವಂಥ ಡೇಟಾ ಆಗಿರಬೇಕು ಅದು ಐಡೆಂಟಿಫೈಲ್ ಆಗಿ ಇದ್ರೇ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗೋದು ಈ ಐಡೆಂಟಿಫೈಲ್ ಒಂದೊಂದು ಟ್ರಾನ್ಸಾಕ್ಷನ್ ಕಾಪೀಸ್ನು ಈ ಕೋಟ್ಯಾಂತರ ಸಿಸ್ಟಮ್ಸಲ್ಲಿ ಕಾಪಿ ಮಾಡ್ತಾರೆ ಇದಕ್ಕೆ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗುತ್ತೆ ಎಥಿರಿಯಮ್ ಅಂತ ಒಂದು ಬಿಟ್ಕಾಯಿನ್ ಟೆಕ್ನಾಲಜಿ ಇದು ಕನ್ಸ್ಯೂಮ್ ಇವತ್ತಿನ ಡೇಟಿಗೆ ಇದು ಕನ್ಸ್ಯೂಮ್ ಮಾಡುವಂತಹ ಒಂದು ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಮೂವತ್ತು ಮೂರು ಟೆರಾವಾಟ್ ಒಂದು ಗಂಟೆಗೆ ಮೂವತ್ತು ಮೂರು ಟೆರಾವಾಟ್ನ ನಾನು ಸಬ್ಸ್ಟ್ಯಾನ್ಶಿಯೇಟ್ ಮಾಡಬೇಕು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಕರ್ನಾಟಕಕ್ಕೆ ಒಂದು ದಿನಕ್ಕೆ ಬೇಕಾಗಿರೋದು ಆರು ಸಾವಿರ ಮೆಗಾವಾಟ್ ಸೊ ಕರ್ನಾಟಕ ಥರ ಒಂದು ದೊಡ್ಡ ರಾಜ್ಯ ಇದಕ್ಕೆ ಬೇಕಾಗಿರೋದು ಆರು ಸಾವಿರ ಮೆಗಾವಾಟ್ ಬಟ್ ಈ ಟೆಕ್ನಾಲಜಿಗೆ ಇವತ್ತು ಬೇಕಾಗ್ತಿರೋದು ಮೂವತ್ತು ಮೂರು ಟೆರಾವಾಟ್ ಒಂದು ಗಂಟೆಗೆ ಇನ್ನೂ ಫ್ಯೂಚರಲ್ಲಿ ಸುಮಾರು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಈಗ ಆಗ್ತಾ ಆಗ್ತಾ ಈ ಪರ್ಟಿಕ್ಯುಲರ್ ಏನೋ ನೆಟ್ವರ್ಕ್ ತುಂಬ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ ಇನ್ನೂ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗಂಗಾಗುತ್ತೆ ಸೊ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೋಬೇಕು ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಬರೋಲ್ಲ ಈ ನಾನ್ ಫಂಜಿಬಲ್ ಟೋಕನ್ಸ್ ಆಗಲಿ ಈ ಕ್ರಿಪ್ಟೋ ಕರೆನ್ಸಿ ನೆಟ್ವರ್ಕ್ ಆಗಲಿ ಇದರಲ್ಲಿರೋ ಡ್ರಾಬ್ಯಾಕ್ ಏನು ಎಲೆಕ್ಟ್ರಿಸಿಟಿ ಅಷ್ಟು ಕನ್ಸ್ಯೂಮ್ ಆಗುತ್ತೆ ಎಲೆಕ್ಟ್ರಿಸಿಟಿ ಹೇಗೆ ಬರುತ್ತೆ ಒಂದು ಫಾಸಿಲ್ ಫ್ಯೂಯಲ್ ಅಥವಾ ಒಂದು ಕೋಲಿಂದ ಬರುತ್ತೆ ಈ ಕೋಲಿಂದ ಬರುವಂಥದ್ದು ಆ ಜನ್ರೇಟ್ ಮಾಡುವಂಥ ಎಲೆಕ್ಟ್ರಿಸಿಟಿ ಮೂಲಕ ಎಷ್ಟು ಕಾರ್ಬನ್ ಎಮಿಟ್ ಆಗುತ್ತೆ ಅಷ್ಟು ಕಾರ್ಬನ್ ಎಮಿಟ್ ಆದರೆ ನಮ್ಮ ಅಟ್ಮಾಸ್ಫಿಯರ್ ಎಷ್ಟು ಹೀಟ್ ಆಗುತ್ತೆ ಇವತ್ತು ಬೆಂಗಳೂರಲ್ಲೇ ನಮ್ಮಿಂದ ಕೂರಕ್ಕಾಗ್ತಾಯಿಲ್ಲ ಹಾಗಿರಬೇಕಾದ್ರೆ ಇಷ್ಟು ಕ್ಲೈಮೇಟ್ ಚೇಂಜಿಗೆ ನಾವು ಈ ಟೆಕ್ನಾಲಜಿಯ ಒಂದು ಪರಿವರ್ತನೆಗೋಸ್ಕರ ಈ ಥರ ಪರಿ ಪರಿಸರನ ನಾಶ ಮಾಡ್ತಾ ಶ್ರೀಮಂತರಿಗೆ ಕೊರೋನಾ ವೈರಸ್ ಅಂದರೆ ಭಯ ಬಡೂರಿಗೆ ಲಾಕ್ಡೌನ್ ಅಂದರೆ ಭಯ ಈ ಶ್ರೀಮಂತರು ಲಾಕ್ಡೌನಲ್ಲಿ ಮನೇಲಿ ಕೂತ್ಕೊಂಡು ಏನು ವ್ಯಾಪಾರ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಇವಾಗ ಒಂದು ಡಿಜಿಟಲ್ ಅಂದರೆ ಜೀವನೇ ಇಲ್ದಲೇ ಇರುವಂತಹ ವಸ್ತು ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದಾಗತ್ತೆ ಅನ್ನೋದು ನಿಜ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಂದ ನಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು